ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ಪ್ರತ್ಯೇಕನ ಡೈಲಿ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಓಪೋ ಇದೇನಪ್ಪ ಒಂದು ರಿಯಾಲಿಟಿ ಶೋಗೆ ಇಂಟ್ರೊಡಕ್ಷನ್ ಮಾಡ್ತಾರಲ್ಲ, ಹಂಗೆ ಮಾಡ್ತಾ ಇದ್ದೀನಿ. ಸುಮ್ಮನೆ ಮಾಡಿದ್ದು, ಒಂದು ಇಂಟ್ರೊಡಕ್ಷನ್ ಒಂದ್ಸಲ ಡಿಫ್ರೆಂಟ್ ಆಗಿರಲಿ ಅಂತ. ಇವಾಗಷ್ಟೇ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಟೈಮ್ 6:00 ಆಗಿದೆ. ಇವತ್ತು ಏನು ಕಂಟೆಂಟ್ ಏನಿಲ್ಲ, ಅದಕ್ಕೆ ಜಸ್ಟ್ ನಿಮ್ಮ ಹತ್ರ ಎಲ್ಲ ಮಾತಾಡೋಣ, ಇವತ್ತಿನ ಡೇ ಹೆಂಗಿತ್ತು ಅಂತ ಜಸ್ಟ್ ಮಾತಾಡೋಣ ಅಂತ ಬಂದಿದ್ದೀನಿ. ಓಪ್ಸ್, ಐಡಿನೂ ತೆಗ್ದಿಲ್ಲ. ಅದೇನು ಗೊತ್ತಾ, ಕ್ಯಾಬಲ್ಲಿ ಹಾಕ್ಕೊಂಡು ಬರ್ತೀನಿ, ಅದು ತೆಗಿಯೋಕ್ಕೆ ಮರ್ತು ಹೋಗುತ್ತೆ. ರೋಡಲ್ಲೂ ಹಂಗೆ ರೋಡ್ ಶೋ ಮಾಡ್ದಂಗೆ ಕುತ್ತಿಗೆಲೇ ಇರುತ್ತೆ. ಹಾಕ್ಕೊಂಡು ಬಂದು ಇವತ್ತು ಕಂಪ್ನೀಲಿ ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ಇತ್ತು. ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ಅಂದರೆ ಇವಾಗ ನೀವು ಜಾಯ್ನ್ ಆಗಿರ್ತೀರ, ಇಯರ್ಲಿ ಚೆಕಪ್ ನಿಮ್ಮದು ಏನಾಗಿದೆ, ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು, ವೇಟ್ಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಚೆಕ್ ಮಾಡ್ತಿದ್ರು. ಸೊ ಮೆಡಿಕಲ್ ಟೆಸ್ಟ್ ಇತ್ತು. ಸೊ ಫಸ್ಟ್ ಏನಿತ್ತಂದರೆ ಇದಿತ್ತು, ನಮ್ಮದು ಹೈಟ್ ವೇಟ್ ಎಲ್ಲ ಚೆಕ್ ಮಾಡ್ತಾರಲ್ಲ, ಬಿ ಪಿ ಎಲ್ಲ. ವೇಟ್ ನಂದು ಒಂದು 47 ಅಷ್ಟು ಇತ್ತು, 47.something ಇತ್ತು, 47 ಅಂತ ಬರ್ತಿದ್ರು. ಮತ್ತು ಬ್ಲಡ್ ಟೆಸ್ಟ್ ಮಾಡೋಕ್ಕೆ 3 ಬಾಟ್ಲು ಕೊಟ್ಟಿದ್ರು, ಅದು ಚಿಕ್ಕದೊಂದು ಈ ರೀತಿ ಟೆಸ್ಟ್ ಟ್ಯೂಬ್ ಥರ ಇರುತ್ತಲ್ಲ, ಅದೊಂದು 3 ಇತ್ತು. 3 ಕಲೆಕ್ಟ್ ಮಾಡಿದ್ದಾರೆ ರಕ್ತ ನೋಡಿ, ಕೈ ನೋಡಿ ಇಲ್ಲಿ. ಅವರಿಗೆ ನನ್ನ ಬಾಡೀಲಿ ಈಸಿಲಿ ನರ ಸಿಗುತ್ತೆ, ನಿಮ್ಗೆ ಗೊತ್ತಿರ್ಬೋದು, ನನ್ನ ನರ ತೆಗ್ದು ಕಾಣಿಸ್ತಾ ಇದೆ, ನರ ಈಸಿಲಿ ನರ ಸಿಕ್ಕಿದೆ ಅವ್ರಿಗೆ. ಆದರೆ ರಕ್ತ ಬರಲಿಲ್ಲ ಅಷ್ಟೊಂದು, ಇಲ್ಲ ನನ್ನ ಹತ್ರ ರಕ್ತ. ಒಂದು ಇದೆಯಲ್ಲ, ಅದು ತುಂಬಿಸಿದ ಮೇಲೆ ಅದನ್ನ ಇನ್ಸೈಡ್, ಇನ್ನೂ ಸೂಜಿನ ಇನ್ಸೈಡ್ ಆಗ್ತಾ, ಇನ್ನು ಒಬ್ಬೋ ನೋವಿದೆಯಲ್ಲ, 3 ಬಾಟ್ಲ್ ಕಲೆಕ್ಟ್ ಮಾಡಿದ್ದಾನೆ. ಆಮೇಲೆ ಇದಿತ್ತು ಐ ಟೆಸ್ಟು. ನಾನು ಅಷ್ಟೊಂದು ಸಿಸ್ಟಮ್ ಮುಂದೆ ಆಗಿರ್ಬೋದು, ಮೊಬೈಲ್ನ ಯೂಸ್ ಮಾಡ್ತೀನಿ, ಆದರೂ ನನ್ನ ಕಣ್ಣು ಓಕೆ ಇದೆ, ನನ್ನ ಕಣ್ಣು ಕಾಣಿಸುತ್ತೆ ಎಲ್ಲ ಹೇಳಿದ್ದೀನಿ. ಅದು ನಂಬರ್ಸ್ ಇರುತ್ತಲ್ಲ ಬ್ಲ್ಯಾಕಲ್ಲಿ, ಅದೆಲ್ಲ ನಂಬರ್ಸ್ ಎಲ್ಲ ಹೇಳಿದ್ದೀನಿ. ಮತ್ತೊಂದು ಏನಂದರೆ, ನಾನು ಆ್ಯಕ್ಚುಲಿ ನಾನು ಕಲರ್ ಬ್ಲೈಂಡ್, ಕಲರ್ ಅಂದರೆ ಎಲ್ಲ ಕಲರ್ ಅಲ್ಲ, ಗ್ರೀನ್ ಆ್ಯಂಡ್ ರೆಡ್ ಕಲರ್ ಬ್ಲೈಂಡ್ ನಾನು. ಆ್ಯಕ್ಚುಲಿ ಎಲ್ಲ ಗ್ರೀನ್ ಆ್ಯಂಡ್ ರೆಡ್ ಕಾಣಿಸಲ್ಲ ನನಗೆ, ಅಂದರೆ 2 ಒಟ್ಟಿಗೆ ಇದ್ದಾಗ. ಸೊ ಅದೂ ಟೆಸ್ಟ್ ಇತ್ತು, ಕಲರ್ ಬ್ಲೈಂಡ್ ಟೆಸ್ಟ್. ಅದೂ ಇವಾಗ ಈ ಸಲ ನನಗೆ ಅದೆಲ್ಲ ನಂಬರ್ಸ್ ಕಾಣಿಸಿದೆ. ಅದು ಹಿಂಗೆ ಹಿಂಗೆ ರೌಂಡ್ ಇರುತ್ತೆ, ಅದರ ಮಿಡಲಲ್ಲಿ ಒಂದು ನಂಬರ್ ಇರುತ್ತೆ, ಅದೇನಂತ ನಾವು ಗೆಸ್ ಮಾಡಿ ಹೇಳಬೇಕು. ಗೆಸ್ ಅಲ್ಲ, ನಮ್ಮ ಕಣ್ಣಿಗೆ ಕಾಣಿಸೋದನ್ನ ಹೇಳಬೇಕು. ಬಟ್ ನಾನು ಏನಂದರೆ, ಮೊದಲೆಲ್ಲ ನನಗೆ ಅದು ಕಾಣಿಸ್ತಾ ಇರಲಿಲ್ಲ, ಬಟ್ ಈ ಸಲ ನನ್ನ ಕಣ್ಣಿಗೆ ಕಾಣಿಸಿದೆ ಆ ನಂಬರ್ಸು. ಐ ಆಮ್ ಶಾಕ್ಡ್, ಏನಪ್ಪ ಗೊತ್ತಿಲ್ಲ, ಏನೋ ಮಾಯೆ. ಅದೆಲ್ಲ ಆಯಿತು, ಟೆಸ್ಟ್ ಆಯಿತು. ಮತ್ತು ಇನ್ನೊಂದು ಏನೋ ಸ್ಪೆಕ್ಟ್ರೋಗ್ರಫಿ ಏನೋ ಒಂದಿತ್ತು ಟೆಸ್ಟು. ಆ ಟೆಸ್ಟಲ್ಲಿ ಒಂದು ಬಾಯಿಗೆ ಹಿಂಗೆ ಊದಬೇಕು, ಆ ಊದೋ ಟೆಸ್ಟ್ ಇತ್ತು. ಇದೆಲ್ಲ ಟೆಸ್ಟ್ ಮಾಡಿ ಮುಗಿಸ್ದಾಗ ಒಂದು 5 ಆಗಿತ್ತು. 5 ಕ್ಯಾಬ್ ಹತ್ಕೊಂಡು ಬಂದೆ. ಕ್ಯಾಬಲ್ಲಿ ನನಗೆ ತುಂಬ ಖುಷಿಯಾದ ವಿಷಯ ಅಂದರೆ, ಇವತ್ತು ನಾನು ಮೆನ್ಷನ್ ಮಾಡಬೇಕಾಗಿರೋದು ನಾನೊಬ್ಬರು ಫ್ರೆಂಡ್ನ. ಈ ವಿಡಿಯೋ ನಿನಗಂತಾನೆ ಅಂದ್ಕೋಬೇಕಾದ್ರೆ, ಒಳ್ಳೆ ಟೈಮಲ್ಲಿ ಕಾಲ್ ಮಾಡಿದ್ಲು, ತುಂಬ ವೆಲ್ ವಿಶರ್ ನಂದು. ಅವ್ರನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ, ಐ ವಿಲ್ ಟ್ರೈ ಟು ಶೋ ಅವರ್. ಆಫ್ಟರ್ ಅ ಲಾಂಗ್ ಟೈಮ್ ಕಾಲ್ ಮಾಡಿದ್ಲು, ತುಂಬಾ ಖುಷಿಯಾಯಿತು. ವಿ ಎಂಜಾಯ್ಡ್ ನಾವು ಕಾಲೇಜ್ ಲೈಫ್ನ ಹೆಂಗೆಲ್ಲ ಎಂಜಾಯ್ ಮಾಡಿದ್ವಿ, ತುಂಬಾ ಈ ಮೆಮೊರೀಸ್ನ ರೀಕ್ಯಾಪ್ ಮಾಡ್ದಂಗೆ ಆಯಿತು. ನನಗಂತೂ ಆ ಕಾಲ್, 30 ಕಾಲ್ ಅಂತೂ ನನಗೆ ತುಂಬಾ ಖುಷಿಯಾಯಿತು. ಆ್ಯಂಡ್ ಐ ವಿಲ್ ಶೋ ಇನ್ ನೆಕ್ಸ್ಟ್ ವ್ಲಾಗ್, ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ಖಂಡಿತವಾಗಲೂ ತೋರಿಸ್ತೀನಿ. ಸೊ ಫುಲ್ ಟಯರ್ಡ್ ಆಗಿರೋವಾಗ ಆ ಕಾಲ್ ಬಂದುಬಿಟ್ಟು ನನಗೆ ತುಂಬಾ ಖುಷಿಯಾಯಿತು. ನಮ್ಮದು ದಿಸ್ ಈಸ್ ಅ ಮೂಮೆಂಟ್ ಆಫ್ ದ ಡೇ ಅಂತಲೇ ಹೇಳ್ಬೋದು. ಇದೇ ಅಮೂಲ್ ಪಾರಿವಾಳ ಪಾಪ ಬಾ, ವಾವ್ ಹೇ ಅಮ್ಮ. ಪಾಪ ಅದಕ್ಕೆ ತಲೆ ತಿರುಗಿದೆಯಾ ಏನೋ, ಪಾಪ ಬಿಡಿ. ಆ ಪಾರಿವಾಳ ಮೇ ಬಿ ಅದಕ್ಕೆ ತಲೆ ತಿರುಗಿ ಬಿದ್ದಿರಬೇಕು, ಬಟ್ ಹಾರ್ತು ನಾನು ಮುಟ್ಟಕ್ಕೆ ಹೋಗುವಾಗ. ಅದಕ್ಕೆ ಏನು ನೀರಿಗ ಬೇಸಿಗೆನೂ ತುಂಬ ಬಿಸಿ ಇದೆ, ಸೊ ಅದಕ್ಕೆ ನೀರೇನು ಸಿಕ್ಕಿಲ್ವೋ ಅನ್ನೋ ತಲೆ ತಿರುಗ್ದಂಗೆ ಆಯಿತು. ಅದಕ್ಕೆ ಅದು ಬಿದ್ದಿರ್ಬೋದು, ಸೊ ಅದನ್ನು ಮುಟ್ಟಕ್ಕೆ ಹೋದೆ, ಬಟ್ ಅದು ಸಿಗಲಿಲ್ಲ, ಅದು ಬಿಡಿ. ಓಕೆ, ನಾಳೆ ನೈಟ್ ಶಿಫ್ಟ್ ಇದೆ, ನಾಳೆ ಎಂತಾದರೂ ಕಂಟೆಂಟ್ ಮಾಡಬೇಕು. ಇವಾಗ ಟೈಮ್ ಎಷ್ಟು, 6:06. ಓ, ಫ್ರಂಟ್ ಕ್ಯಾಮ್ ಆನ್ ಮಾಡಿದ್ದೀನಿ, ಸೊ ಟೈಮ್ ಉಲ್ಟಾ ಕಾಣಿಸ್ತದೆ. 6:06 ಆಯಿತು, ಇವಾಗ ಹೋಗೋದು ಆಯಿತು ಇಷ್ಟೇ.
ಓಕೆ, ಇದು ಇವತ್ತಿನ ಡೇ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.